ಬಹುಶಃ ನಾವು ಇಲ್ಲಿ ನಿರ್ಣಯ ಮಾಡಿಕೊಡತಕ್ಕಂತಹ ಪ್ರಮೇಯ ಭಾಗ ಇಲ್ಲಿ ಕಥಾಭಾಗ ಯಾವುದೂ ಇಲ್ಲ ಬರೀ ಕೇವಲ ತತ್ವಭಾಗ ಮಾತ್ರ ಇದೆ ಕೆಲವರಿಗೆ ಏ ತತ್ವಭಾಗ ಇದೆ ಇದರಲ್ಲಿ ಏನು ಅರ್ಥ ಆಗಲಿಕ್ಕಿಲ್ಲ ಇದು ಬೇಡ ಅಂತ ಹಂಗನಿಸ್ಬೋದು ಇನ್ನು ಕೆಲವರಿಗೆ ನಮ್ಮ ಮತಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅಥವಾ ಮತ್ತೊಂದೇನ ಮಾತಾಡ್ತಾ ಇದ್ದಾರೆ ಹಿಂಗನಿಸಬಹುದು ಆದರೆ ಒಂದು ವರ್ಗಕ್ಕೆ ನಿಜವಾಗಿ ಸಜ್ಜನರು ಅಂತ ಯಾರಿದ್ದಾರೆ ಸಜ್ಜನ ಶಬ್ದಕ್ಕೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸ್ಪಷ್ಟಪಡಿಸ್ತಾರೆ ಆಚಾರ್ಯರು ಶ್ರೀಮದ್ ಆಚಾರ್ಯರು ಭಾಷ್ಯದಲ್ಲಿ ಹೇಳುವಾಗ ನಾಲ್ಕನೇ ಅಧ್ಯಾಯದ ಮೂರನೇ ಪಾದದಲ್ಲಿ ಹೇಳುವಾಗ ಸಚ್ಛಬ್ದಕ್ಕೆ ಮುಖ್ಯ ಪ್ರಾಣ ಅಂತ ಅರ್ಥ ಅಸತ ಸದಜಾಯತ ಎಂಬ ವೇದ ವಾಕ್ಯವನ್ನು ವ್ಯಾಖ್ಯಾನ ಮಾಡುವಾಗ ಅಸತ್ ಅಂದರೆ ಪರಮಾತ್ಮ ಆ ಪರಮಾತ್ಮನಿಂದ ಸತ್ ಅಂದರೆ ಮುಖ್ಯ ಪ್ರಾಣದೇವರ ಅವತಾರವಾಯಿತು ಸೃಷ್ಟಿಯಾಯಿತು ಅಂತ ಹೇಳಿದ್ದಾರೆ ಅದರಿಂದ ಸಚ್ಛಬ್ದಕ್ಕೆ ಸಜ್ಜನ ಶಬ್ದಕ್ಕೆ ಮುಖ್ಯ ಪ್ರಾಣದೇವರ ಜನ ಅಂತಹ ಮುಖ್ಯ ಪ್ರಾಣದೇವರಿಗೆ ಸಂಬಂಧಪಟ್ಟವರಿಗೆ ಆನಂದ ಆಗ್ತದೆ ಈ ಶ್ರುತಿ ತತ್ವ ಪ್ರಕಾಶಕ ಅವನ ಕೇಳಿದರೆ ಇಲ್ಲಿವ ನಿರ್ಣಯ ಕೇಳಿ ಅವರು ಹೌದು ನಮಗೆ ಇದು ಗೊತ್ತಾಗಲಿಲ್ಲ ಇಷ್ಟು ದಿವಸ ಈಗ ಗೊತ್ತಾಯಿತು ಇನ್ನು ಮುಂದೆ ನಾವು ಕೂಡ ಇದೇ ರೀತಿಯಾಗಿ ಅನುಷ್ಠಾನವನ್ನು ಮಾಡ್ತೇವೆ ಉಪಾಸನೆಯನ್ನು ಮಾಡ್ತೇವೆ ಅಂತ ತಿಳ್ಕೊಂಡು ಆನಂದ ಪಡ್ತಾರೆ ಹರಿಭಕ್ತ ಜನರು ಮತ್ತೊಬ್ಬ ಒಂದು ಮತ್ತೊಂದು ವರ್ಗಕ್ಕೆ ದುರ್ಮತ ದ್ವಂತಬಾಧಿಕಾಂ ಈ ದುರ್ಮತ ಎಂಬತಕ್ಕಂತಹ ವಿಜ್ಞಾನ ಭಾನುಮತಿ ಕಾಲಬಲೇನಲೀನೆ ದುರ್ಭಾಷ ಸಂತಮಸ ಸಂತತಿತೋ ಜನೇಂಧೆ ಈ ದುರ್ಭಾಷ್ಯಗಳೆಂಬತಕ್ಕಂತಹ ಸಂತಮಸ ಗಾಢಾಂಧಕಾರ ಏನಿದೆ ಆ ಗಾಢಾಂಧಕಾರಕ್ಕೆ ಈ ಶ್ರುತಿ ತತ್ವ ಪ್ರಕಾಶಕ ಏನಾಗಿದೆ ಬಾಧಕವಾಗುತ್ತದೆ ದುರ್ವಾದಿಗಳಿಗೆ ಪ್ರಬಲವಾದಂಥ ದುಃಖವನ್ನು ಕೊಡ್ತದೆ ಹರಿಭಕ್ತರಿಗೆ ಆನಂದವನ್ನು ಕೊಡ್ತದೆ ಅಷ್ಟೆಲ್ಲ ಇದನ್ನು ಪ್ರತಿನಿತ್ಯ ಶ್ರವಣಾದಿಗಳನ್ನು ಮಾಡುತ್ತಾ ಇಲ್ಲಿ ಹೇಳಿದಂತೆ ಉಪಾಸನೆಯನ್ನು ಮಾಡಿದರು ಅಂತಾದರೆ ಮೋಕ್ಷ ಸಾಧಿಕಾಂ ಕರೋಮಿ ಮೋಕ್ಷ ಸಾಧಿಕವೂ ಆಗುತ್ತದೆ ಮೋಕ್ಷಾದಿ ಪುರುಷಾರ್ಥ ಬೇಕು ಅಂತ ಇದ್ದವನು ರಾಜರ ಈ ಗ್ರಂಥವನ್ನು ಅಧ್ಯಯನ ಮಾಡಿದ ಅಂತಾದರೆ ಅವನು ಮಾಡಿರುವ ಶಾಸ್ತ್ರ ಅಧ್ಯಯನದ ಸಹಾಯದಿಂದ ಮೋಕ್ಷಾದಿ ಪುರುಷಾರ್ಥಕ್ಕೂ ಸಹಾಯಕವಾಗುತ್ತದೆ ಈ ಗ್ರಂಥ ಅಂತ ಗ್ರಂಥ ನಿರ್ಮಾಣ ಮಾಡ್ತಾ ಇದ್ದಾರೆ ನೇಹ ನಾನೇತಿ ವಾಕ್ಯಾತ್ತೆ ಜಗತ್ಯಾಗೋ ಭವೇದ್ಯದಿ ತರ್ಹಿ ಜೀವೋಪಿ ತ್ಯಾಜ್ಯ ಸ್ಯಾತ್ ಯತೋ ಜಗದಿದಂ ಜಡ ವಿಷಯವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ನೇಹ ನಾನಾಸ್ತಿ ಕಿಂಚನ ಅಂಬತಕ್ಕಂಥ ಒಂದು ವೇದ ವಾಕ್ಯ ಇದೆ ಆ ವಾಕ್ಯದಲ್ಲಿ ನಾನಾನಾಸ್ತಿ ಇಹ ಬ್ರಹ್ಮಣಿ ಈ ಬ್ರಹ್ಮನಲ್ಲಿ ಕಿಂಚನ ನಾನಾ ಭಿನ್ನವಾದ ಯಾವುದೇ ವಸ್ತು ಇಲ್ಲ ಏನೇನು ಪದಾರ್ಥ ಇದೆ ಎಲ್ಲವೂ ಕೂಡ ಇರೋದು ಬ್ರಹ್ಮನೇ ಎದುರಿಗೆ ಕಾಣುವ ವ್ಯಕ್ತಿಯಾಗಲಿ ಅಥವಾ ಜಡ ಪದಾರ್ಥಗಳಾಗಲಿ ಘಟಪಟಾದಿ ಜಡ ಪದಾರ್ಥಗಳಾಗಲಿ ಎಲ್ಲವೂ ಏನಾಗುತ್ತದೆ ಆವೃತವಾದಂಥ ಚೈತನ್ಯ ಅಂತ ಕರೀತಾರೆ ಆ ಮತದಲ್ಲಿ ಘಟಾವಚ್ಛಿನ್ನ ಚೈತನ್ಯವೇ ಅಂದರೆ ಅಲ್ಲಿರ್ತಕ್ಕಂಥ ಬ್ರಹ್ಮನೇ ಘಟವಾಗಿ ಅಥವಾ ವ್ಯಕ್ತಿಯಾಗಿ ಕ್ರಿಯಾರೂಪವಾಗಿ ಕಾಣಿಸ್ತಾನೆ ಯಾವುದೂ ಇಲ್ಲ ಅಂತ ಹಿಂಗೆ ಹೇಳುವಾಗ ಅಂದರೆ ಇಡೀ ಜಗತ್ತು ಇಲ್ಲ ಅಂತ ಮಾತಾಡ್ತಾ ಇದ್ದಾನೆ ಅಭಿಪ್ರಾಯ ಅವನಷ್ಟೇ ಇಲ್ಲದ ಜಗತ್ತು ಬಿಸಿಲಿನಲ್ಲಿ ಅಲ್ಲದ ಬಂದವನಿಗೆ ಎದುರುಗಡೆ ಒಂದು ಕಪ್ಪೆ ಚಿಪ್ಪು ಕಂಡರೆ ಬೆಳ್ಳಿ ಅಂತ ತೋರ್ತದೆ ಅಷ್ಟೇ ಆ ಕಾಲಕ್ಕಷ್ಟೇ ಅದು ಆಮೇಲೆ ಅಲ್ಲಿ ಹೋಗಿ ನೋಡಿದರೆ ಕಪ್ಪೆ ಚಿಪ್ಪು ಅಂತ ಗೊತ್ತಾಗ್ತದೆ ಬಿಟ್ಟುಬಿಡ್ತಾನೆ ಅದನ್ನು ಅದೇ ರೀತಿಯಾಗಿ ಈಗೆಲ್ಲವೂ ಅಜ್ಞಾನದಲ್ಲಿ ಅದು ಇದು ಅಂತ ಕಾಣ್ತಾ ಇದ್ದೀರಿ ತತ್ವಜ್ಞಾನ ಬಂದಮೇಲೆ ಏನಿಲ್ಲ ಜ್ಞಾನೇ ಜಾತೆ ದಗ್ಧ ವಸ್ತ್ರ ಪ್ರತೀಪಂ ಪಕ್ವೇ ತಸ್ವಿನ್ ತಪ್ತಲೋಹಪ್ತ ವಾರವತು ಅವರವಾದ